मलिकवाडे येथे महालक्ष्मी मंदिर परिसरातील समुदाय भवनाची पायाभरणी शुभारंभ। मलिकवाडे येथील गावभाग परिसरातील महालक्ष्मी मंदिर परिसरात विविध कार्यक्रमांसाठी नागरिकांना सोयीस्कर होण्याबरोबरच मंदिर परिसराचा विकास साधण्यासाठी जोल्ले परिवार सदैव तत्पर असल्याचे मत युवा नेते बसवप्रसाद जोल्ले यांनी व्यक्त केले। खासदार अण्णासाहेब जोल्ले आणि धर्मादाय हज आणि वक्फ मंत्री शशिकला जोल्ले यांच्या विशेष प्रयत्नातून मंजूर झालेल्या सुमारे 25 लाख रुपयांच्या निधीतून निर्माण होत असलेल्या महालक्ष्मी मंदिर परिसरातील समुदाय भवनाच्या पायाखुदाई शुभारंभ प्रसंगी बोलत होते। जोल्ले पुढे बोलताना म्हणाले, गेल्या अनेक दिवसांपासून एकसंबा येथील बाकळे कुटुंबीय आणि मलिकवाड येथील नागरिकांच्या मागणीनुसार येथील मंदिराला मंत्री शशिकला जोल्ले यांनी भरीव निधी दिला असून मंत्रीपदाचा स्वीकार केल्यापासून या भागातील मंदिरांचा विकास साधण्यासाठी प्रयत्न करण्यात आले आहेत। ಕರ್ನಾಟಕ ಗಣ ಸರ್ಕಾರದ ಮುಜರಾಯಿ ಅಜೆಂಡ್ ವಕ್ಫ್ ಬೋರ್ಡಿನ ಸಚಿವರಾದಂಥ ಶಶಿಕಲಾ ಜೊಲ್ಲೆಜಿಯವರಿಬ್ಬರ ಒಂದು ವಿಶೇಷ ಪ್ರಯತ್ನದಿಂದ ಮಲಿಕವಾಡದಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ 25 ಲಕ್ಷ ರೂಪಾಯಿ ಅದರ ಒಂದು ಸಮುದಾಯ ಭವನಗೋಸ್ಕರ 25 ಲಕ್ಷ ರೂಪಾಯಿ ಮಂಜೂರಾಗಿದೆ। ಅದರ ಒಂದು ಆ ಸಮುದಾಯ ಭವನದ ಭೂಮಿ ಪೂಜನೆಯನ್ನು ಈಗಾಗಲೇ ನಾವು ಮಲಿಕವಾಡ ಮತ್ತು ಎಕ್ಸಂಬದ ಗಣ್ಯರ ಉಪಸ್ಥಿತಿಯಲ್ಲಿ ಆ ಒಂದು ಭೂಮಿ ಪೂಜನವನ್ನು ಇವತ್ತು ನಾವು ಮಾಡಿದ್ದೀವಿ। ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಮೊಟ್ಟ ಮೊದಲನೇದಾಗಿ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಏನೊಂದು ಹೊಸ ವರ್ಷ ಅಂತೀವಿ, ಆ ಯುಗಾದಿ ಹಬ್ಬದ ನಿಮ್ಮೆಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳನ್ನು ಮೊಟ್ಟ ಮೊದಲನೇದಾಗಿ ನಾನು ಕೋರಲಿಕ್ಕೆ ಇಷ್ಟಪಡ್ತೀನಿ। ಅದೇ ರೀತಿ ಇವತ್ತು ನಮ್ಮ ಭಾರತ ದೇಶ ಏನು ಒಂದು ಸಂಸ್ಕೃತಿ, ಸಂಸ್ಕಾರ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಪ್ರಸಿದ್ಧತೆ ಇದೆ, ಅದ್ರಿಗೋಸ್ಕರ ಆ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಕಾಪಾಡೋಗೋಸ್ಕರ ಇವತ್ತು ನಮ್ಮ ತಂದೆಯವರು ತಾಯಿಯವರು ಈ ರೀತಿಯಾದಂಥ ಒಂದು ದೇವಸ್ಥಾನಗಳಿರ್ಬೋದು ಅಥವಾ ಸಮಾಜದ ಇರತಕ್ಕಂಥ ಸಮುದಾಯ ಭವನಗಳಿರ್ಬೋದು ಇವೆಲ್ಲ ಕೂಡ ಕಾಪಾಡಬೇಕು ಮತ್ತು ಇದರಲ್ಲಿ ಒಂದು ಅಭಿವೃದ್ಧಿ ಮಾಡಬೇಕನ್ನೋ ಒಂದು ನಿಟ್ಟಿನಿಂದ ಈಗಾಗಲೇ ಮುಜರಾಯಿ ಸಚಿವರಾದಾಗಲಿಂದನೂ ಕೂಡ ಹೆಚ್ಚಿನ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜಾಗೃತ ದೇವಸ್ಥಾನಗಳಿರ್ಬೋದು ಅಥವಾ ಹಳ್ಳಿಗಳಲ್ಲಿರ್ತಕ್ಕಂಥ ದೇವಸ್ಥಾನಗಳಿರ್ಬೋದು ಅವೆಲ್ಲವನ್ನೂ ಕೂಡ ಒಂದು ಒಳ್ಳೆ ರೀತಿಯಾದಂಥ ಅಭಿವೃದ್ಧಿ ಆಗಬೇಕನ್ನೋ ಒಂದು ನಿಟ್ಟಿನಿಂದ ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ। ಮತ್ತು ಇನ್ನೂ ಕೂಡ ಏನು ಬಾಕ್ಲೆ ಪರಿವಾರದವರೆಲ್ಲರೂ ಇದ್ದಾರೆ ಅವರೆಲ್ಲ ಬಂದು ನಮ್ಮ ತಂದೆ ಮತ್ತು ತಾಯಿಯವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಇಲ್ಲೂ ಕೂಡ ಅವರೊಂದು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಒಂದು ಸಮುದಾಯ ಭವನ ಆಗಬೇಕಂತ ಹೇಳಿದಾಗ ಅದು ಗಮನಕ್ಕೆ ತಂದಾಗ ತಂದೆಯವರು ತಾಯಿಯವರು ಅದಕ್ಕೆ ಸ್ಪಂದನೆ ನೀಡಿ ಸುಮಾರು ಒಂದು 10 ದಿವಸದ ಹಿಂದೆನೆ ಅದಕ್ಕೆ 25 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಹಳ ಆನಂದ ಅನ್ನಿಸ್ತದೆ। ಇದನ್ನು ಒಂದು ಒಳ್ಳೆ ರೀತಿಯಾದಂಥ ಸಮುದಾಯ ಭವನವನ್ನು ಮಾಡಿ ಅದರ ಸದುಪಯೋಗವನ್ನು ನೀವೆಲ್ಲರೂ ಕೂಡ ತಗೊಳ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ 2 ಮಾತುಗಳಿಗೆ ನಾನು ವಿರಾಮ ನೀಡುತ್ತೇನೆ। ಧನ್ಯವಾದ। प्रारंभि दयानंद मठपति यांच्या पौरोहित्याखाली महेश बाकळे दाम्पत्याच्या हस्ते विधिवत पूजा करण्यात आली। त्यानंतर युवा नेते बसवप्रसाद जोल्ले यांच्या हस्ते पायाखुदाईचा शुभारंभ करण्यात आला। यावेळी मान्यवरांकडून मंत्री शशिकला जोल्ले यांचे आभार मानण्यात आले। यावेळी अण्णासाहेब बाकळे, शंकर बाकळे, महेश बाकळे, रामचंद्र बाकळे, सुधाकर मोपगार, राजू बाकळे, मल्लिकार्जुन पतसंस्थेचे चेअरमन एडी इंगळे, डॉक्टर मिथुन देशपांडे, अण्णासाहेब केरुरे, अप्पा सोनाईक, विजय खोत, सुभाष खोत, अजित ठोंबरे, पी एम पाटील, राजू अंकले, बाबासो ठोंबरे, निवास करजगे यांच्यासह एक्संबा मलिकवाड परिसरातील नागरिक उपस्थित होते।